ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಎಜುಕೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವಿತ್ ಎಮ್ ಜಿ ಕೆ ಚಾನಲ್ಗೆ ಸ್ವಾಗತ. ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಲು ವಿನಂತಿ, ಹಾಗೂ ಹೆಚ್ಚು ಹೆಚ್ಚು ಶೇರ್ ಮಾಡಲು ವಿನಂತಿ. ಆತ್ಮೀಯರೇ, ಈಗಾಗಲೇ ಕೆ ಜಿ ಐ ಡಿ ಒಂದು ಆನ್ಲೈನ್ನಲ್ಲಿ ನಾವು ಬೇಸಿಕ್ ಡೀಟೇಲ್ಸನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನು ವಿಡಿಯೋನ ನಾನು ಈ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೇನೆ. ಈಗ ಕೆ ಜಿ ಐ ಡಿ ಆನ್ಲೈನ್ ಪ್ರೊಸೆಸ್ನಲ್ಲಿ ನಮ್ಮ ಪಾಲಿಸಿಯಲ್ಲಿ ನಾಮಿನೇಷನ್ ಡೀಟೇಲ್ಸನ್ನು ಚೇಂಜ್ ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಲಾಗಿನ್ ಆದಮೇಲೆ ನಾವೆಲ್ಲ ಕೆ ಜಿ ಐ ಡಿ ನಂಬರ್ ಹಾಕಿ ಅಥೆಂಟಿಕೇಷನ್ ಕೊಟ್ಟು ಒ ಟಿ ಪಿಯಿಂದ ಲಾಗಿನ್ ಆದಮೇಲೆ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ತಾವು ಕಾಣ್ತಾ ಇದ್ದೀರಾ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದ ನಂತರ, ಸೊ ಇಲ್ಲೆಲ್ಲ ಬೇಸಿಕ್ ಡೀಟೇಲ್ಸ್ ಎಲ್ಲ ನಾವು ನೋಡ್ಕೊಂಡಿರ್ತೀವಿ. ಇದಾದ ನಂತರ ಸೊ ತಾವಿಲ್ಲಿ ಗಮನಿಸ್ಬೋದು, ಇಲ್ಲೇ ಪಾಲಿಸಿ ಡೀಟೇಲ್ಸ್ ಅಂತ ಒಂದು ಇದೆ, ನೆಕ್ಸ್ಟು ನಾಮಿನೇಷನ್ ಡೀಟೇಲ್ಸ್ ಅಂತ ಇದೆ ನೋಡಿ. ಇಲ್ಲೇ ನಾಮಿನೇಷನ್ ಡೀಟೇಲ್ಸ್ ಅಂತ ಇದೆ. ಮತ್ತೊಮ್ಮೆ ನಾನು ಇಲ್ಲೇ ಹೈಲೈಟ್ ಮಾಡ್ತಾ ಇದ್ದೀನಿ, ನಾಮಿನೇಷನ್ ಡೀಟೇಲ್ಸ್ ಅಂತ ಏನಿದೆ ನೋಡಿ ಇಲ್ಲೇ. ಆ ನಾಮಿನೇಷನ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ನಾವು ಇಲ್ಲೇ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಇಲ್ಲೇ ನಾಮಿನೇಷನ್ ಡೀಟೇಲ್ಸ್ ಅಂದರೆ ನಾಮನಿರ್ದೇಶನ ವಿವರಗಳು, ಅಂದರೆ ನಾವು ಯಾರನ್ನು ನಾಮಿನಿ ಮಾಡ್ತೀವಿ ಅನ್ನೋದನ್ನು ಈ ಡೀಟೇಲ್ಸ್ ಒಳಗೊಂಡಿದೆ. ಈಗ ನಾವು ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಆತ್ಮೀಯರೇ, ಈಗ ನನ್ನ ಒಂದು ಪಾಲಿಸಿಯನ್ನು ತಾವು ನೋಡ್ತಾ ಇದ್ದೀರಾ. ಇಲ್ಲೇ ನನ್ನ ಪಾಲಿಸಿಯಲ್ಲಿ ನಾನು ಮದುವೆ ಆಗೋಕ್ಕಿಂತ ಮುಂಚೆ ನಮ್ಮ ತಾಯಿಯವರ ಹೆಸರನ್ನು ನಾನು ಹಾಕಿದ್ದೆ, ಅದಾದ ನಂತರ ನಮ್ಮ ಧರ್ಮಪತ್ನಿಯವರ ಹೆಸರನ್ನು ಇಲ್ಲಿ ಹಾಕಿರುತ್ತೇನೆ. ಈಗ ನಮ್ಮ ತಾಯಿಯವರು ವಿಧಿವಶರಾದ ಪ್ರಯುಕ್ತ ಇಲ್ಲೇ ನಾನು ನಮ್ಮ ತಾಯಿಯವರ ಹೆಸರನ್ನು ಚೇಂಜ್ ಮಾಡಬೇಕಾಗಿದೆ. ಸೊ ತಾವು ನೋಡ್ತಾ ಇದ್ದರೆ ಇಲ್ಲಿ ನಮ್ಮ ತಾಯಿ ಹೆಸರನ್ನ ನಾವು ಚೇಂಜ್ ಮಾಡ್ಕೋಬೇಕಾದಾಗ, ಸೊ ಇಲ್ಲಿ ನಾವೇನೆಲ್ಲ ಮಾಡಬೇಕು ಅನ್ನೋದನ್ನು ಇಲ್ಲಿ ಒಂದು ಕಾಲಮನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಸೀರಿಯಲ್ ನಂಬರ್, ಪಾಲಿಸಿ ನಂಬರ್, ಸಮ್ ಹಸಿರು, ನಾಮಿನಿ ನೇಮ್, ನಾಮಿನಿ ರಿಲೇಷನ್, ನಾಮಿನಿ ಶೇರ್ ಪರ್ಸೆಂಟೇಜ್, ನಾಮಿನಿ ಚೇಂಜ್ ಅಂತ ಇದೆ. ಈಗ ನಾನು ನಾಮಿನೇಷನ್ ಚೇಂಜ್ ಮಾಡಬೇಕಾಗಿದೆ. ಚೇಂಜ್ ಮಾಡಬೇಕಾದಾಗೆ ಏನೆಲ್ಲ ನಾವು ಹಂತಗಳನ್ನು ಫಾಲೋಅಪ್ ಮಾಡಬೇಕನ್ನೋದನ್ನು ನೋಡೋಣ. ಈಗ ಚೇಂಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ನಂತರ ನಾವು ಮೊದಲನೇ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ, ಸೊ ಇದನ್ನು ಗಮನಿಸಿ, ಮೊದಲನೇ ಸ್ಟೆಪ್ಪು ನಾವು ಇಲ್ಲಿ ಮಾಡ್ತಕ್ಕಂಥ ಮೊದಲನೇ ಸ್ಟೆಪ್ ಏನಂದರೆ, ನಾವು ನಾಮಿನೇಷನ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಮೊದಲನೇದಾಗಿ ಇದನ್ನು ಫಿಲ್ಅಪ್ ಮಾಡ್ಕೋಬೇಕು. ಏನಿಲ್ಲೇ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಆ್ಯಡ್ ಫ್ಯಾಮಿಲಿ ಡೀಟೇಲ್ಸ್ ಪೇಜ್ ಅಂತ ಇದೆ. ಅಂದರೆ ನಾವು ನಮ್ಮ ಒಂದು ಫ್ಯಾಮಿಲಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಹೆಸರನ್ನು ಯಾವ ರೀತಿ ರೇಷನ್ ಕಾರ್ಡ್ನಲ್ಲಿ ಹಾಕ್ತೀವಿ ಆ ರೀತಿ ನಾವಿಲ್ಲೇ ಎಲ್ಲ ಸದಸ್ಯರ ಹೆಸರನ್ನು ಕೂಡ ಇಲ್ಲೇ ಕ್ಲಿಕ್ ಹಿಯರ್ ಟು ಆ್ಯಡ್ ರಿಡೈರೆಕ್ಟ್ ಆ್ಯಡ್ ಫ್ಯಾಮಿಲಿ ಡೀಟೇಲ್ಸ್ ಪೇಜ್ ಅಂತ ಇದ್ದೀರಿ, ಅಲ್ಲಿ ಕ್ಲಿಕ್ ಮಾಡಿದಾಗ ನಾವಲ್ಲೇ ಹಾಕಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ಪತ್ನಿ ಮತ್ತು ಮಕ್ಕಳು ಇರ್ಬೋದು, ಅಥವಾ ಫಾದರ್ ಮದರ್ ಇರ್ಬೋದು, ಅವರೆಲ್ಲ ಡೀಟೇಲ್ಸ್ನ ಮೊದಲು ನಾವಲ್ಲೇ ಆ್ಯಡ್ ಮಾಡಬೇಕು. ಅದಾದ ನಂತರ ನಾವಿಲ್ಲೇ ಪ್ರತಿಯೊಂದು ಪಾಲಿಸಿಗೂ ಎಷ್ಟೆಷ್ಟು ಶೇರ್ ಅಮೌಂಟನ್ನು ನಾವು ಅವ್ರಿಗೆ ಕೊಡಬೇಕು ಅನ್ನೋದನ್ನು ನೆಕ್ಸ್ಟ್ ಚೇಂಜ್ ಮಾಡಿ ಸೇವ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ಆದ್ದರಿಂದ ಸೇವ್ ಚೇಂಜಸ್ ಅಂತ ಇಲ್ಲಿ ಏನು ಆಪ್ಷನ್ ಇದೆ ನೋಡಿ, ಈ ಸೇವ್ ಚೇಂಜಸ್ ಆಪ್ಷನ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕಪ್ಪ ಅಂದರೆ, ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಆ್ಯಡ್ ಫ್ಯಾಮಿಲಿ ಡೀಟೇಲ್ಸ್ ಪೇಜ್ ಅಂತ ಇದೆ. ಅಂದರೆ ಅಲ್ಲೇ ನಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಹೆಸರುಗಳನ್ನು ಅಲ್ಲೇ ನಾವು ದಾಖಲಿಸುತ್ತಾ ಹೋಗಬೇಕು. ದಾಖಲಿಸಿ ಸೇವ್ ಮಾಡಿ ಆದ ನಂತರ ಯಾವ ಯಾವ ಪಾಲಿಸಿಗೆ ಯಾರ್ಯಾರನ್ನ ನಾಮಿನಿ ಮಾಡಬೇಕನ್ನೋದನ್ನು ನೆಕ್ಸ್ಟ್ ಹಂತದಲ್ಲಿ ಅದನ್ನು ಹೇಳ್ತೀನಿ. ಮೊದಲನೇದಾಗಿ ಈಗ ಆ್ಯಡ್ ಯಾವ ರೀತಿ ಮಾಡಬೇಕನ್ನೋದನ್ನು ಈಗ ನೋಡುವ. ಸೊ ಈಗ ಇಲ್ಲಿ ಆ್ಯಡ್ ಫ್ಯಾಮಿಲಿ ರೀಡೈರೆಕ್ಟ್ ಅಂತ ಇದೆ, ಆ್ಯಡ್ ಡೈರೆಕ್ಟ್ ಫ್ಯಾಮಿಲಿ ಮೆಂಬರ್ಸ್ ಇದೆ. ಇದ್ರ ಮೇಲೆ ನಾನು ಕ್ಲಿಕ್ ಕಿಯರ್ ಅಂತ ಇದೆ ನೋಡಿ, ಅದು ಕ್ಲಿಕ್ ಕಿಯರ್ ಅಂತ ಮಾಡಿದ್ದೀನಿ. ಸೊ ಇಲ್ಲೇ ತಾವು ನೋಡ್ತಾ ಇದ್ದೀರಾ, ಕ್ಲಿಕ್ ಕಿಯರ್ ಅಂತ ಆದಮೇಲೆ ಇಲ್ಲೇ ತಮಗೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ರಿಲೇಷನ್ ಅಂದರೆ ಇಲ್ಲಿ ಫಾದರು, ಮದರು, ಸಿಸ್ಟರು, ಬ್ರದರು, ಸ್ಪಾಸ್, ಡಾಟರ್, ಸನ್ ಅಂತ ಇದೆ. ಸೊ ಈಗ ನಮ್ಮ ಫಾದರ್ ಮದರ್ ತೀರ್ಕೊಂಡಿರೋ ಕಾರಣ ಯಾರ್ದನ್ನು ನಾನು ಮಾಡಲ್ಲ. ಸ್ಪಾಸನ್ನು ಈಗಾಗಲೇ ಆ್ಯಡ್ ಮಾಡಿದ್ದೀನಿ, ಇನ್ನು ಸನ್ನನ್ನು ಆ್ಯಡ್ ಮಾಡಬೇಕು. ಸನ್ ಅವ್ರ ಹೆಸರನ್ನ ಆ್ಯಡ್ ಮಾಡಬೇಕು. ಈ ರೀತಿ ಪ್ರತಿಯೊಬ್ಬರ ಹೆಸರನ್ನು, ಈಗ ಸನ್ ಅಂತ ಅಂದಾಗ ನಿಮ್ಮ ಮಕ್ಕಳಿದ್ರೆ ಮಕ್ಕಳನ್ನ ಆ್ಯಡ್ ಮಾಡಿ, ನಿಮ್ಮ ತಂದೆ ತಾಯಿ ಇದ್ರೆ ತಂದೆ ತಾಯಿಗಳನ್ನ ಆ್ಯಡ್ ಮಾಡಿ, ಅವ್ರ ಡೇಟ್ ಆಫ್ ಬರ್ತು, ಅವರು ಅಲೈವ್ ಇದಾರೋ ಡೆಡ್ ಆಗಿರೋ ಎಲ್ಲ ಬರೀಬೇಕು, ಹೆಲ್ದಿ ಯಾವ ರೀತಿ ಇದ್ದಾರೆ ಎಲ್ಲ ಬರೆದು ಸಬ್ಮಿಟ್ ಕೊಡಬೇಕು. ಇದಾದ ನಂತರ ನಾವು ಆ್ಯಡ್ ಮಾಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಹೆಸರು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನು ನಾನು ಈಗ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಗಮನಿಸಿ. ಈಗ ನಾನು ಸಮಯ ಆಗೋದ್ರಿಂದ ಈಗ ಬೇಗ ಬೇಗನೆ ಮೊದಲು ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಈಗ ನನ್ನ ಮೊದಲನೇ ಮಗನ ಹೆಸರನ್ನು ಹಾಕಿದ್ದೇನೆ, ಅವನ ಡೇಟ್ ಆಫ್ ಬರ್ತು, ಅವನು ಅಲೈವ್ ಅಂತ ಹಾಕಿದ್ದೀನಿ, ಹೆಲ್ದಿ ಅಂತ ಇದೆ. ಇಲ್ಲೇ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗಾಗಲೇ
ನಮ್ಮ ಧರ್ಮಪತ್ನಿಯವರ ಹೆಸರನ್ನು ಆ್ಯಡ್ ಮಾಡಿರೋದ್ರಿಂದ ಅದನ್ನು ಮತ್ತೆ ಪುನಃ ಆ್ಯಡ್ ಮಾಡಿಲ್ಲ. ಈಗ ಮಕ್ಕಳ ಹೆಸರನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಬ್ಬ ನಿಮ್ಮ ಎಷ್ಟು ಮಕ್ಕಳು ಇರ್ತವೆ ಅಷ್ಟು ಮಕ್ಕಳನ್ನು ಇಲ್ಲೇ ಆ್ಯಡ್ ಮಾಡಬೇಕು. ಇದಾದ ನಂತರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ನನ್ನ ಎರಡನೇ ಮಗನ ಡಿಟೇಲ್ಸನ್ನು ಹಾಕಿ ನಾನು ಎರಡನೇ ಮಗನ ಒಂದು ಮಾಹಿತಿಯನ್ನು ಕೂಡ ಇಲ್ಲೇ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಆ್ಯಡ್ ಮಾಡಿದಾಗ ಇಲ್ಲೇ ಸೇವ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸೊ ನಾವು ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿ ಈ ರೀತಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲೇ ಸೀರಿಯಲ್ ನಂಬರ್, ನೇಮ್ ಆಫ್ ದ ಫ್ಯಾಮಿಲಿ ಮೆಂಬರ್, ರಿಲೇಷನ್, ಡೇಟ್ ಆಫ್ ಬರ್ತ್ ಅಲೈವ್ ಆರ್ ಡೆಡ್, ಏಜ್ ಆಫ್ ಫ್ಯಾಮಿಲಿ ಮೆಂಬರ್, ನೆಕ್ಸ್ಟ್ ಹೆಲ್ತ್ ಕಂಡೀಷನ್, ಡೇಟ್ ಆಫ್ ಡೆತ್, ರೀಸನ್. ಈಗ ಡೆತ್ ಆಗಿದ್ರೆ ಅಷ್ಟೇ ಮಾಡ್ಬೋದು. ಇಲ್ಲೇ ನಾನು ನಮ್ಮ ಪತ್ನಿಯವರು, ಪತ್ನಿ ಮತ್ತು ಮಕ್ಕಳು ಇವರ ಹೆಸರನ್ನು ಇಲ್ಲೇ ಆ್ಯಡ್ ಮಾಡಿದ್ದೇನೆ. ನೆಕ್ಸ್ಟ್ ಏನು ಮಾಡಬೇಕನ್ನೋದನ್ನು ನೋಡಿ ಆತ್ಮೀಯರೇ, ತಾವೀಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಈಗ ಮೊದಲನೇ ಪಾಲಿಸಿಯಲ್ಲಿ ನಮ್ಮ ತಾಯಿಯವರ ಹೆಸರಿದೆ. ನಮ್ಮ ತಾಯಿಯವರು ವಿಧಿವಶರಾದ ಪ್ರಯುಕ್ತ ಈಗ ನಾನು ಅದನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ಚೇಂಜ್ ಅನ್ನೋವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಚೇಂಜ್ ಅನ್ನೋವಂಥ ಆಪ್ಷನ್ ಮೇಲೆ ಅಲ್ಲೇ ಫಸ್ಟ್ ಚೇಂಜ್ ನಾಮಿನಿ ಡೀಟೇಲ್ಸ್ ಅಂತ ಒಂದು ಸ್ಕ್ರೀನ್ ಬರುತ್ತೆ. ಫಸ್ಟ್ ಕೆ ಜಿ ಐ ನಂಬರ್, ಪಾಲಿಸಿ ನಂಬರ್, ಕರೆಂಟ್ ನಾಮಿನಿ ಆಸ್ಮಾ ಬೇಗಂ ಕಂದಗಲ್ ಅಂತಿದೆ. ಇಲ್ಲಿ ನಾನು ಮತ್ತೆ ಏನು ಮಾಡಬೇಕು, ಇಲ್ಲಿ ನಾನಲ್ಲಿ ನಮ್ಮ ತಾಯಿಯವರ ಹೆಸರನ್ನ ಚೇಂಜ್ ಮಾಡಬೇಕಾಗಿದೆ. ಇಲ್ಲೇ ನಾನು ಆಸ್ಮಾ ಬೇಗಂ ಕಂದಗಲ್ ಅಂತ ಇಟ್ಕೊಂಡು ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಸೇವ್ ಚೇಂಜಸ್ ಅಂತ ಇಲ್ಲೇ ಓಕೆ ಕೊಡ್ತಾ ಇದ್ದೀನಿ. ಆರ್ ಯು ಶೋರ್ ಯು ವಾಂಟ್ ಟು ಚೇಂಜ್ ದ ನಾಮಿನಿ ಅಂತ ಇದೆ, ಎಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ಚೇಂಜಸ್ಸನ್ನು ಮಾಡ್ಬೋದು. ಇನ್ ಕೇಸ್ ನಮ್ಮ ಮಕ್ಕಳು 18 ವರ್ಷ ಮೇಲ್ಪಟ್ಟವರಿದ್ದರೆ ಅವರ ಹೆಸರನ್ನು ನಾವು ಚೇಂಜ್ ಮಾಡಲಿಕ್ಕೆ ಇಷ್ಟಪಟ್ಟರೆ ಅವರ ಹೆಸರನ್ನು ಕೂಡ ನಾವು ಇಲ್ಲೇ ನಾಮಿನಿಯಾಗಿ ಚೇಂಜ್ ಮಾಡ್ಬೋದು. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಇದೆ, 100% ಎಷ್ಟು ಪರ್ಸೆಂಟೇಜ್ ಇದೆ, ಇನ್ನೊಮ್ಮೆ ನಾನು ನಾಮಿನಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿದಾಗ ಈಗಾಗಲೇ ನನ್ನ ಮಕ್ಕಳು, ಇಬ್ಬರು ಮಕ್ಕಳು ಇನ್ನೂ ಮೈನರ್ ಇರೋದ್ರಿಂದ ನಾನು ನನ್ನ ಪತ್ನಿಯ ಹೆಸರನ್ನು ಮಾತ್ರ ಇಲ್ಲಿ ನಾಮಿನಿಯಾಗಿ ಮಾಡಿದ್ದೀನಿ ಮತ್ತು ನಾಮಿನಿ ಶೇರ್ ಪರ್ಸೆಂಟೇಜ್ ಕೂಡ 100% ಮಾಡಿದ್ದೀನಿ. ಅವರು ಮೇಜರ್ ಆದಮೇಲೆ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು. ಈ ರೀತಿ ನಾವು ನಾಮಿನಿ ಡೀಟೇಲ್ಸನ್ನು ನಮ್ಮ ಮದುವೆ ಆಗಿದ್ದೇ ಇದ್ದಲ್ಲಿ ನಮ್ಮ ತಂದೆ ತಾಯಿಗಳ ಹೆಸರನ್ನು, ಮದುವೆ ಆದ ಮೇಲೆ ನಮ್ಮ ಹೆಂಡತಿಯ ಹೆಸರನ್ನು ಮತ್ತು ಮಕ್ಕಳ ಹೆಸರನ್ನು ಇಲ್ಲೇ ನಾವು ಚೇಂಜ್ ಮಾಡ್ಕೋಬೋದು. ಅಥವಾ ನಿಮಗೆ ಯಾರು ಮಕ್ಕಳಿಲ್ಲ, ಹೆಂಡತಿ ಇಲ್ಲ ಅಂದರೆ ನೀವು ಬೇರೆ ನಿಮಗೆ ಇಷ್ಟವಾದ ಒಬ್ಬರು ವ್ಯಕ್ತಿ ಯಾರು ನೀವು ಅಧಿಕೃತವಾಗಿ ಇಲ್ಲಿ ಹೆಸರಿನಲ್ಲಿ ಎಂಟ್ರಿ ಮಾಡಿರ್ತೀರೋ ಅವರ ಹೆಸರನ್ನು ನೀವು ಇಲ್ಲಿ ಹಾಕಿಸ್ಕೋಬೋದು. ಅದು ಸ್ವಲ್ಪ ಕಾನೂನುಬದ್ಧವಾಗಿ ವಿಚಾರಿಸಿ ತಾವಿಲ್ಲಿ ನಾಮಿನೇಷನ್ ಕೊಡಬೇಕೆಂದು ವಿನಂತಿಸ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ವಿನಂತಿಸ್ಕೊಳ್ತಾ ಇಲ್ಲಿಯವರೆಗೆ ಆಲಿಸಿದ್ದಕ್ಕಾಗಿ, ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.